ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿರುವಂತದ್ದು ಹಾಗಾಗಿ ಐದು ನದಿ ಜೋಡಣೆ ಬಗ್ಗೆ ಬಜೆಟ್ ನಲ್ಲಿ ಮಂಡನೆನ ಮಾಡಲಾಗಿತ್ತು ನಮ್ಮ ರಾಜ್ಯದ ಜೀವನದಿ ಕಾವೇರಿ ಗೋದಾವರಿ ಜೊತೆ ಹೆಜ್ಜೆನ ಹಾಕಲು ಕೇಂದ್ರ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ದೇಶದ ಐದು ನದಿಗಳ ಜೋಡಣೆಗೆ ಒತ್ತು ನೀಡಲಾಗಿದೆ ಕಾವೇರಿ ಸೇರಿದಂತೆ ಐದು ನದಿ ಜೋಡಣೆಗೆ ನಿರ್ಧಾರವನ್ನು ಮಾಡಲಾಗಿದೆ ಕಾವೇರಿ ಪಿನ್ನಾರ್ ಗೋದಾವರಿ ಕೃಷ್ಣಾ ನದಿ ಜೋಡಣೆಗೆ ಸಮ್ಮತಿಯನ್ನು ನೀಡಲಾಗಿತ್ತು 44,605 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಇನ್ನು ಪ್ರಸಕ್ತ ಸಾಲಿನ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರದ ಆಧುನೀಕರಣ ಬಲವರ್ಧನೆಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು ಸರ್ಕಾರ ಎಂಎಸ್ಪಿ ಕಾರ್ಯಾಚರಣೆಗಳಲ್ಲಿ ಗೋಧಿ ಮತ್ತೆ ಭತ್ತದ ಖರೀದಿಗೆ 2.3 ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಪಾವತಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಬಜೆಟ್ ನಲ್ಲಿ 2022 2023 ಅನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಲಾಗಿದ್ದು ಕೇಂದ್ರ ಸರ್ಕಾರ ಕಿಸಾನ್ ಡ್ರೋನ್ ರಾಸಾಯನಿಕ ಮುಕ್ತ ಕೃಷಿಗೆ ಉತ್ತೇಜನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ದೇಶದಾದ್ಯಂತ ರೈತರಿಗೆ ಹೈಟೆಕ್ ಸೇವೆಗಳನ್ನು ಉತ್ತೇಜಿಸಲಾಗುವುದು ಅಂತ ಸೀತಾರಾಮನ್ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಈ ಒಂದು ಬಜೆಟ್ ನ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ ದೇಶದ ಐದು ನದಿಗಳ ಜೋಡಣೆಗೆ ಒತ್ತನ್ನ ನೀಡಲಾಗಿರುವಂತದ್ದು ಕಾವೇರಿ ಸೇರಿದಂತೆ ಐದು ನದಿ ಜೋಡಣೆಗೆ ನಿರ್ಧಾರವನ್ನ ಮಾಡಿದೆ ಕಾವೇರಿ ಪಿನ್ನಾರ್ ಗೋದಾವರಿ ಕೃಷ್ಣಾ ನದಿ ಜೋಡಣೆಗೆ ಸಮ್ಮತಿಯನ್ನ ಕೊಟ್ಟಿರುವಂತದ್ದು 44,605 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲು ನಿರ್ಧಾರವನ್ನ ಮಾಡಿದೆ ದೇಶದ ಐದು ನದಿಗಳ ಜೋಡಣೆಗೆ ಒತ್ತನ್ನ ಕೊಡಲಾಗಿರುವಂತದ್ದು ನಮ್ಮ ರಾಜ್ಯದ ಜೀವನದಿಯಾಗಿರತಕ್ಕಂತ ಕಾವೇರಿ ಗೋದಾವರಿಯ ಜೊತೆ ಹೆಜ್ಜೆನ ಹಾಕೋದಿಕ್ಕೆ ಈಗಾಗಲೇ ಕೂಡ ಕೇಂದ್ರ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಏನು ಮುಂದಿನ ಹೈಲೈಟ್ಸ್ ನೋಡೋಣ ಎಂಪಿ ಆವಾಸ್ ಯೋಜನೆಯಲ್ಲಿ ಮನೆಗಳ ನಿರ್ಮಾಣವನ್ನ ಮಾಡೋದಿಕ್ಕೆ ಪಿಎಂ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆಗಳ ನಿರ್ಮಾಣ ಮಾಡೋದಿಕ್ಕೂ ಕೂಡ 2023 ರೊಳಗೆ 18 ಲಕ್ಷ ಮನೆಗಳ ನಿರ್ಮಾಣ ಗುರಿಯನ್ನ ಹೊಂದಿದೆ ಈಗ 2 ಲಕ್ಷ ಅಂಗನವಾಡಿಗಳ ಉನ್ನತೀಕರಣಕ್ಕೆ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಹಿಂದುಳಿದಂತ ಜಿಲ್ಲೆಗಳ ಅಭಿವೃದ್ಧಿಗೆ ವಿಶೇಷವಾದಂತ ಯೋಜನೆಗಳನ್ನ ರೂಪಿಸಲಾಗುತ್ತೆ 1.5 ಲಕ್ಷ ಪೋಸ್ಟ್ ಆಫೀಸ್ ಗಳಿಗೆ ಬ್ಯಾಂಕ್ ಸ್ವರೂಪವನ್ನ ಕೊಡಲಾಗುತ್ತೆ ಏನೇನಿಗ ಮೇಜರ್ ಅಂದ್ರೆ 1.5 ಲಕ್ಷ ಪೋಸ್ಟ್ ಆಫೀಸ್ ಗಳು ಬ್ಯಾಂಕ್ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ನಾ ಮುಂದಿನ ಹೈಲೈಟ್ಸ್ ದೂರ ಸಂಪರ್ಕ ಕ್ಷೇತ್ರದಲ್ಲಿ ಮಹತ್ವದ ಕ್ರಾಂತಿ ಕೂಡ ಮೂಡುತ್ತೆ ಪ್ರಸಕ್ತ ವರ್ಷದಲ್ಲೇ ಕೂಡ 5G ಅಳವಡಿಕೆ ಆಗುತ್ತೆ 2022 ರಲ್ಲೇ ಕೂಡ 5G ತರಾಂಗತರ ಹರಾಜು ಪ್ರಕ್ರಿಯೆ ಕೂಡ ಆಗುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ಭಾರತದಲ್ಲಿ 5G ಸೇವೆ ಕೂಡ ಲಭ್ಯವಾಗುತ್ತೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ದುಕೊಂಡಿದ್ದೀವಿ 5G ಸೇವೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಲಭ್ಯವಾಗುತ್ತೆ ಏನು ನೆಕ್ಸ್ಟ್ ನೋಡೋದಾದ್ರೆ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಆದಾಯ ತೆರಿಗೆ ಯಥಾಸ್ಥಿತಿಯಲ್ಲೇ ಕೂಡ ಮುಂದುವರಿಕೆಯನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಟ್ಯಾಕ್ಸ್ ಸ್ಲ್ಯಾಬ್ಗಳು ನಿರೀಕ್ಷೆಯಲ್ಲಿ ಇದ್ದಂತ ಜನರಿಗೆ ಈಗ ನಿರಾಸೆ ಉಂಟಾಗಿದೆ ಯಾವುದೇ ಚೇಂಜಸ್ ಆಗುತ್ತೆ ಆದಾಯ ತೆರಿಗೆಯಲ್ಲಿ ಅಂತ ಊಹೆಯನ್ನ ಮಾಡ್ಕೊಂಡಿದ್ರು ಚೇಂಜಸ್ ಮಾಡಬಹುದೇನೋ ಅಂತ ಆದ್ರೆ ಯಾವುದೇ ಬದಲಾವಣೆ ಆದಾಯ ಇಲಾಖೆಯಲ್ಲಿ ಇಲ್ಲ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಚಿನ್ನ ವಜ್ರದ ಆಭರಣಗಳ ಮೇಲಿನ ಸುಂಕ ಇಳಿಕೆಯಾಗಿದೆ ಡೈಮಂಡ್ ಕಸ್ಟಮ್ಸ್ ಡ್ಯೂಟಿ ಶೇಕಡ 5ರಷ್ಟು ಇಳಿಕೆಯಾಗಿದೆ ಜವಳಿ ಉತ್ಪನ್ನಗಳು ಮತ್ತಷ್ಟು ಅಗ್ಗವಾಗಿದೆ ಮೊಬೈಲ್ಗಳು ಮೊಬೈಲ್ಗಳ ಚಾರ್ಜರ್ಗಳು ಕೂಡ ಅಗ್ಗವಾಗಿದೆ ರಾಸಾಯನಿಕ ಉತ್ಪನ್ನಗಳ ಮೇಲಿನ ತೆರಿಗೆ ಇಳಿಕೆ ಮತ್ತೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಬೆಲೆ ಕೂಡ ಇಳಿಕೆಯಾಗಿರುವಂತದ್ದು ಏನು ನೆಕ್ಸ್ಟ್ ನೋಡೋದಾದ್ರೆ ಚಪ್ಪಲಿಗಳ ದರ ಕೂಡ ಇಳಿಕೆಯಾಗಿದೆ ಕೃಷಿ ಉಪಕರಣ ವಿದೇಶಿ ಉತ್ಪನ್ನಗಳ ಬೆಲೆ ಇಳಿಕೆಯಾಗಿದೆ ಕಾರ್ಪೊರೇಟ್ ಸರ್ಚಾರ್ಜ್ ಶೇಕಡ 12 ರಿಂದ 7 ಕ್ಕೆ ಇಳಿಕೆಯಾಗಿದೆ ಎಲೆಕ್ಟ್ರಾನಿಕ್ ಉಪಕರಣಗಳ ದರ ಕೂಡ ಇಳಿಕೆಯಾಗಿದೆ ರಾಸಾಯನಿಕ ವಸ್ತುಗಳ ಆಮದು ಸುಂಕ ಕೂಡ ಇಳಿಕೆಯಾಗಿರುವಂತದ್ದು ಚಪ್ಪಲಿಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಚಾರ್ಜರ್ಗಳ ಬೆಲೆ ಆಗಿರ್ಬೋದು ಎಲ್ಲವೂ ಕೂಡ ಇಳಿಕೆಯಾಗಿದೆ ಇನ್ನು ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಉತ್ಕಿನ ಮತ್ತೆ ತ್ಯಾಜ್ಯದ ಮೇಲಿನ ಕಸ್ಟಮ್ ಸುಂಕದಿಂದ ವಿನಾಯಿತಿ ಕೂಡ ಸಿಗ್ತಾ ಇದೆ ಕಲೆ ರಹಿತ ಉಕ್ಕು ಸ್ಟೀಲ್ ಬಾರ್ಗಳು ಹಾಗೆ ಮೇಲಿನ ಕಸ್ಟಮ್ ಸುಂಕವನ್ನ ಎಲ್ಲವೂ ಕೂಡ ಕಡಿಮೆ ಮಾಡಿರುವಂತದ್ದು ಇದಕ್ಕೂ ಕೂಡ ವಿನಾಯಿತಿ ಸಿಕ್ಕಿದೆ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಅವರಿಗೂ ಕೂಡ ವಿನಾಯಿತಿ ಸಿಗ್ತಾ ಇರುವಂತದ್ದು ಇನ್ನು ನೆಕ್ಸ್ಟ್ ಹೈಲೈಟ್ ನೋಡೋದಾದ್ರೆ ಸಣ್ಣ ಈಗಾಗಲೇ ಕೂಡ ತಿಳಿಸಿದ್ದಾರಂತಾರೆ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ನೆವರ್ ಮಿಸ್ ಅನ್ ಅಪ್ಡೇಟ್